ತಮಿಳುನಾಡು ಹೋಗೋಣ ಪಾಪ ಅಲ್ಲಿನ ಪರಿಸ್ಥಿತಿ ಅಯ್ಯೋ ದೇವರೇ ಅನ್ನೋ ಹಾಗಿದೆ ತಮಿಳುನಾಡಿನಲ್ಲಿ ಕುಂಭದ್ರೋಣ ಮಳೆಯ ಅವಾಂತರ ತಮಿಳುನಾಡಿನಲ್ಲಿ ಕುಂಭದ್ರೋಣ ಮಳೆಯ ಅವಾಂತರ ತಮಿಳುನಾಡಿನಾದ್ಯಂತ ಸಾವಿನ ಸಂಖ್ಯೆ 15 ಕ್ಕೆ ಏರಿಕೆಯಾಗಿದೆ ತಮಿಳುನಾಡು ರಾಜ್ಯಾದ್ಯಂತ ಸಾವಿರಾರು ಜನ ನಿರಾಶ್ರಿತರಾಗಿದ್ದಾರೆ ಸುಮಾರು 1000 ಕ್ಕೂ ಹೆಚ್ಚು ಗುಡಿಸಲು ಮನೆಗಳೆಲ್ಲವೂ ಕೂಡ ನಾಶವಾಗಿದೆಯಂತೆ ಆದರೆ ಈಗ ಒಂದು ಸಮಾಧಾನದ ಸಂಗತಿ ಏನಂದ್ರೆ ಬಂಗಾಳ ಕೊಲ್ಲಿಯ ವಾಯುಭಾರ ಕುಸಿತ ಸದ್ಯಕ್ಕೆ ದುರ್ಬಲವಾಗ್ತಾ ಇದೆ ಇವತ್ತಿನಿಂದ ಮಳೆಯ ಪ್ರಮಾಣ ತಗ್ಗಬಹುದು ಅಂತಕಂತ ನಿರೀಕ್ಷೆ ಇದೆ ಇಳಿಮುಖ ಆಗುತ್ತಂತೆ ಹವಾಮಾನ ಇಲಾಖೆ ಅವರು ಹೇಳಿರೋ ಪ್ರಕಾರ ವಾಯುಭಾರ ಕುಸಿತ ಅಂತಕಂತದ್ದು ದುರ್ಬಲವಾಗ್ತಾ ಇದೆ ತನ್ನ ಶಕ್ತಿಯನ್ನು ಕಳ್ಕೊತಾ ಇದೆ ಆ ವಾಯುಭಾರ ಕುಸಿತದಿಂದಾಗಿನೇ ಇಷ್ಟೊಂದು ಪ್ರಮಾಣದಲ್ಲಿ ಮಳೆ ಬಂದಿದ್ದು ಈಗ ಅದು ದುರ್ಬಲವಾಗ್ತಾ ಇರೋದ್ರಿಂದ ಮಳೆ ಇನ್ನೂ ಕಡಿಮೆ ಆಗಬಹುದು ಅನ್ನುವಂತ ನಿರೀಕ್ಷೆ ಇದೆ ಇನ್ನು ತಮಿಳುನಾಡಿನ ರಾಜಧಾನಿ ಚೆನ್ನೈ ವಿಚಾರಕ್ಕೆ ಬರೋದಾದರೆ ಚೆನ್ನೈ ಮಹಾನಗರ ಸಂಪೂರ್ಣ ದ್ವೀಪದಂತಾಗಿದೆ ಚೆನ್ನೈ ಮಹಾನಗರ ಚೆನ್ನೈ 500 ಕ್ಕೂ ಹೆಚ್ಚು ಪ್ರದೇಶಗಳು ಜಲಾವೃತ ಅಂತ ನೋಡಿ 500 ಕ್ಕೂ ಹೆಚ್ಚು ಪ್ರದೇಶಗಳು ರಸ್ತೆ ಮನೆ ಅಂಗಡಿ ಕಾರ್ಖಾನೆಗಳಿಗೆಲ್ಲ ನೀರು ನುಗ್ಗಿದೆ ನೀರನ್ನು ಹೊರಹಾಕೋದಕ್ಕೆ ಜನ ಪರದಾಡ್ತಾ ಇದ್ದಾರೆ ಸಮರೋಪಾದಿಯಲ್ಲಿ ಮುಂದುವರೆದಿದೆ ರಕ್ಷಣಾ ಕಾರ್ಯ ಚೆನ್ನೈನಲ್ಲಿ ಇವತ್ತು ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ಟಿದ್ದಾರೆ ನಿನ್ನೆ ಸಂಜೆಯಿಂದ ಏರ್ಪೋರ್ಟ್ ಕಾರ್ಯಾರಂಭ ಮಾಡಿದೆಯಂತೆ ಒಂದೊಂದೇ ದೃಶ್ಯಗಳನ್ನ ನಾವೀಗ ನೋಡ್ತಾ ಹೋಗೋಣ ಮನೆಗಳು ಮುಳುಗಡೆಯಾಗಿರತಕ್ಕಂತ ದೃಶ್ಯ ಇದು ನೀವು ನೋಡ್ತಾ ಇರತಕ್ಕಂತದ್ದು ಚೆನ್ನೈನ ಬಹುತೇಕ ಬಡಾವಣೆಗಳು ಜಲಾವೃತವಾಗಿದೆ ಆಗಲೇ ಹೇಳಿದ್ನಲ್ಲ 500 ಕ್ಕೂ ಹೆಚ್ಚು ಪ್ರದೇಶ ಜಲಾವೃತ ಅಂತ ಮಣಕಾಲುದ್ದ ನೀರು ಮನೆಗಳಿಗೆ ನುಗ್ಗಿದೆಯಂತೆ ಶ್ರೀನಿವಾಸ ನಗರದ ವೆಲಚೇರಿ ಎಂಬಲ್ಲಿ ನೀವು ನೋಡ್ತಾ ಇರತಕ್ಕಂಥದ್ದು ನೀರೋ ನೀರು ವೆಲಚೇರಿ ಅಂತಕ್ಕಂಥ ಏರಿಯಾ ಇದು ಶ್ರೀನಿವಾಸ ನಗರ ಚೆನ್ನೈನಲ್ಲಿ ಇರತಕ್ಕಂಥದ್ದು ನೋಡಿ ಅಲ್ಲಿ ರೋಡು ಮನೆ ಎಲ್ಲ ಕಡೆ ನೀರು 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 ಕಂಪ್ಲೀಟ್ ಮನೆಗೆಲ್ಲ ನೀರು ನುಗ್ಗಿಬಿಟ್ಟಿದೆ ಇದೇ ಪ್ರಮಾಣದ ನೀರು ಮಣಕಾಲುದ ನೀರು ಆ ಗ್ರೌಂಡ್ ಫ್ಲೋರ್ನಲ್ಲಿ ಇರತಕ್ಕಂಥವ್ರಿಗೆಲ್ಲ ಭಾರಿ ಕಷ್ಟ ಕೊಟ್ಟಿದೆ ಅಡುಗೆ ಮನೆಯಲ್ಲೂ ಕೂಡ ನೀರು ಮನೆಗಳ ಒಳಗೆ ನೀರು ನುಗ್ಗಿದೆ ಅಡುಗೆ ಮನೆ ಹಾಲು ಬೆಡ್ರೂಮು ಎಲ್ಲಿ ನೋಡಿದ್ರೂ ನೀರೋ ನೀರು ಜನ ಪಾಪ ನೀರನ್ನು ಹೊರಹಾಕೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಆ ರೀತಿಯಾದಂತಹ ಪರಿಸ್ಥಿತಿ ಇನ್ನು ರಸ್ತೆಗಳೆಲ್ಲ ಜಲಮಯ ನೋಡ್ತಾ ಇದ್ದೀರಾ ಚೆನ್ನೈನ ಚಕ್ರವರ್ತಿ ನಗರ ಬೆಸೆಂಟ್ ನಗರ KM ಗಾರ್ಡನ್ ವಡಪಳನಿ ಕೊಯಮತ್ತೂರಿಗೆ ಸಂಪರ್ಕಿಸುವ ರಸ್ತೆ ಧಾರಾಕಾರ ಮಳೆಯಿಂದಾಗಿ ಜಲಾವೃತವಾಗಿದೆ ಇದೇನು ರಸ್ತೆನಾ ಕೆರೆನಾ ಅಂತ ಜನ ಅಧಿಕಾರಿಗಳಿಗೆ ಶಾಪ ಹಾಕಿದ್ದಾರೆ ನೋಡಿ ಅವ್ರು ನಿಂತಿರೋದು ಎಲ್ಲಿ ತನಕ ನೀರು ನಿಂತಿದೆ ಅಂತಂದ್ಬಿಟ್ಟು ರಸ್ತೆಯಲ್ಲಿ ನೀರು ಹರಿತಾ ಇದ್ದ ಕಾರಣ ಕೆಲವು ಕಡೆ ಟ್ರಾಫಿಕ್ ಜಾಮ್ ಆಗಿದೆ ಇನ್ನೇನಾಗುತ್ತೆ ವೆಹಿಕಲ್ ಮೂವ್ ಆಗೋದಕ್ಕೆ ಜಾಗ ಇಲ್ವಲ್ಲ ಇದು ಕಂಪ್ಲೀಟ್ ಆ ರೀತಿ ಆಗಿರತಕ್ಕಂಥ ದೃಶ್ಯ ರಸ್ತೆಗಳೆಲ್ಲವೂ ಕೂಡ ಕಂಪ್ಲೀಟ್ ಜಲಮಯವಾಗಿರುವ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ ಇನ್ನು ರಸ್ತೆಗಳು ಜಲಮಯ 100 ಬೆಡ್ಗಳ ಸರ್ಕಾರಿ ಆಸ್ಪತ್ರೆ ಸದ್ಯದಲ್ಲೇ ನಿಮಗೆ ಆ ದೃಶ್ಯವನ್ನು ತೋರಿಸ್ತೀವಿ ನೀರನ್ನು ಜನ ಎತ್ತಾಕ್ತಾ ಇದ್ದಾರೆ ಮನೆಯಿಂದ ಮನೆಯೊಳಗೆಲ್ಲ ನೀರು ನುಗ್ಗಿದೆ ನಾನು ಆಗಲೇ ಹೇಳಿದಂತೆ ಕಿಚನ್ನು ಬಾತ್ರೂಮು ಬೆಡ್ರೂಮು ಅದು ಇದು ಅಂತೇನಿಲ್ಲ ಎಲ್ಲ ಕಡೆಯೂ ಕೂಡ ನೀರನ್ನು ಎತ್ತಾಕ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ ಇದು ಸರ್ಕಾರಿ ಆಸ್ಪತ್ರೆ ಒಂದು ಜಲಾವೃತವಾಗಿದೆ ಅಂತೆ 100 ಬೆಡ್ಗಳ ಸರ್ಕಾರಿ ಆಸ್ಪತ್ರೆ ಮಳೆ ನೀರಿನಿಂದ ಜಲಾವೃತವಾಗಿದೆ ಆಸ್ಪತ್ರೆಯೊಳಗೆ ಮೊಳಕಾಲುದ್ದ ನೀರು ನಿಂತ ಪರಿಣಾಮ ಪಾಪ ರೋಗಿಗಳು ಆಸ್ಪತ್ರೆ ಸಿಬ್ಬಂದಿಗಳು ಪರದಾಡಿದ್ದಾರೆ ಇಲ್ಲಿದ್ದ 20 ಜನ ರೋಗಿಗಳನ್ನು ಬೇರೆ ಬೇರೆ ಆಸ್ಪತ್ರೆಗಳಿಗೆ ಸ್ಥಳಾಂತರ ಮಾಡಬೇಕಾದ ಸನ್ನಿವೇಶ ನಿರ್ಮಾಣ ಆಗಿದೆ ನೂರು ಬೆಡ್ಗಳ ಸರ್ಕಾರಿ ಆಸ್ಪತ್ರೆ ಮಳೆ ನೀರಿನಿಂದ ಜಲಾವೃತವಾಗಿರೋದನ್ನ ಗಮನಿಸ್ತಾ ಇದ್ದೀರಾ ಹೊರಗೂ ಅದೇ ನೀರು ಒಳಗೂ ಅದೇ ನೀರು ಎಲ್ಲ ಒಂದೇ ದೃಶ್ಯ ಒಳಗೆ ತುಂಬಿಕೊಂಡ್ರೂ ಅಷ್ಟೇ ಹೊರಗೆ ತುಂಬಿಕೊಂಡ್ರೂ ಅಷ್ಟೇ ಆಸ್ಪತ್ರೆ ಸಿಬ್ಬಂದಿ ಪರದಾಡಿದ್ದಾರೆ 20 ಜನ ರೋಗಿಗಳನ್ನು ಬೇರೆ ಬೇರೆ ಕಡೆ
ಸ್ಥಳಾಂತರ ಮಾಡಿದರೆ ದೇಗುಲ ಜಲ ದಿಗ್ಬಂಧನ ನೀವೀಗ ನೋಡ್ತಾ ಇರತಕ್ಕಂಥದ್ದು ಮಾಮಲ್ಲಾಪುರಂ ಬೀಚ್ ಬಳಿ ಇರತಕ್ಕಂಥ ಟೆಂಪಲ್ ಒಂದು ಸಂಪೂರ್ಣವಾಗಿ ಜಲಾವೃತವಾಗಿದೆ ಸ್ಥಾನದ ದೇಗುಲದ ಗೋಪುರ ಮುಳುಗೋ ತನಕ ನೀರಿದೆ ಇದೊಂದು ಅಂಡರ್ ಪಾಸ್ ಇದೆ ನೀವು ನೋಡ್ತಾ ಇರೋದು ಚೆನ್ನೈನ ದೊರೆಸ್ವಾಮಿ ಸೈದಾಪೇಟೆಯಲ್ಲಿ ರಸ್ತೆಗಳೆಲ್ಲ ನದಿಯಂತೆ ಕಂಗೊಳಿಸ್ತಾ ಇತ್ತು ಪಾಪ ಜನರ ಕಷ್ಟ ಹೇಳಕ್ಕಾಗಲ್ಲ ಅಂಡರ್ ಪಾಸ್ ಅಂತೂ ಸಂಪೂರ್ಣ ನೀರಿಂದ ಮುಳುಗಿದೆ ಯಾಕೆಂದರೆ ನಿಮಗೆ ಡ್ರೈನೇಜ್ ಸಿಸ್ಟಮ್ ಎಷ್ಟೇ ಚೆನ್ನಾಗಿದ್ರೂ ವಿಪರೀತ ಪ್ರಮಾಣದ ನೀರು ಬಂದರೆ ಅದಕ್ಕೆ ಹೋಗಕ್ಕೆ ಟೈಮ್ ಬೇಕಲ್ಲ ಅಲ್ಲಿ ತನಕ ತುಂಬಿಕೊಂಡಿರುತ್ತೆ ಇನ್ನು ಬಂಕ್ಗೆ ನೀರು ನುಗ್ಗಿದೆ ನೋಡ್ತಾ ಇದ್ದೀರಾ ಇದೊಂದು ಪೆಟ್ರೋಲ್ ಬಂಕ್ ಚೆನ್ನೈನಲ್ಲಿ ಎರಡು ದಿನ ಧಾರಾಕಾರ ಮಳೆಯಾಗಿದ್ದು ಜನ ಪರದಾಡುವಂತಾಗಿದೆ ರಸ್ತೆಗಳೆಲ್ಲ ನದಿ ಕೆರೆಗಳಂತಾಗಿದೆ ಪೆಟ್ರೋಲ್ ಬಂಕ್ ಕೂಡ ನೀರಿನಿಂದ ಮುಳುಗಿತ್ತು ಇದು ತುಂಬ ಡೇಂಜರ್ ಇದು ಪೆಟ್ರೋಲ್ ಬಂಕ್ ನೀರಿನಿಂದ ಮುಳುಗಿರೋದು ಇದೊಂದು ಕಾರ್ ಸಿಕ್ಕಾಕೊಂಡಿದೆ ನೋಡ್ತಾ ಇದ್ದೀರಾ ಮಧ್ಯರಾತ್ರಿ ಜೋರಾಗಿ ಬಂದ ಕಾರೊಂದು ನೀರಲ್ಲಿ ಸಿಕ್ಕಾಕೊಂಡು ಅದರೊಳಗಿದ್ದ ಜನರೆಲ್ಲ ಪರದಾಡಿದ್ದಾರೆ ಆಫ್ ಆಗೋಗುತ್ತೆ ಗಾಡಿ ಇವರು ಏನೋ ಧೈರ್ಯ ಮಾಡಿ ಬಂದಿದ್ದಾರೆ ಅದು ಒಂದು ದೊಡ್ಡ ಕಾರೇ ಸಣ್ಣ ಪುಟ್ಟ ಕಾರ್ ಏನಲ್ಲ ಆದರೆ ನೀರಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಹಿಂದಕ್ಕೂ ಹೋಗೋಕ್ಕಾಗಲ್ಲ ಮುಂದಕ್ಕೂ ಬರೋಕ್ಕಾಗಲ್ಲ ಯಾಕೆ ಅವರು ಬಂಡ ಧೈರ್ಯ ಮಾಡಿದ್ರು ಅಂತ ಗೊತ್ತಿಲ್ಲ ಬಟ್ ಸಿಕ್ಕಾಕೊಂಡಿದೆ ಇನ್ನು ಮದ್ರಾಸ್ ಹೈಕೋರ್ಟ್ ನೀವು ನೋಡ್ತಾ ಇರೋದು ಇದು ಮದ್ರಾಸ್ನ ಹೈಕೋರ್ಟ್ ಕಂಪ್ಲೀಟ್ ಜಲಾವೃತವಾಗಿದೆ ಚೆನ್ನೈನಲ್ಲಿರೋ ಮದ್ರಾಸ್ ಹೈಕೋರ್ಟ್ನ ಆವರಣ ಸಂಪೂರ್ಣ ಜಲಾವೃತ ನೀರು ಎಲ್ಲ ಕಡೆ ನಾನು ಅದಕ್ಕೆ ಆರಂಭದಲ್ಲೇ ಹೇಳ್ಬಿಟ್ವಿ ಚೆನ್ನೈ ಅಂದರೆ ಅದೊಂಥರ ಈಗ ಐಲ್ಯಾಂಡ್ ಥರ ಆಗಿಬಿಟ್ಟಿದೆ ಇನ್ನು ಕೆರೆಗಳೆಲ್ಲ ಭರ್ತಿ ಶ್ರೀಹರಿಕೋಟಾ ಸುಲೂರ್ಪೇಟ್ ರಸ್ತೆಯ ಪುಲಿಕಾಟ್ ನದಿ ಉಕ್ಕಿ ಹರಿತಾ ಇರೋ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಿ ಶ್ರೀಹರಿಕೋಟಾ ಸುಲೂರ್ಪೇಟ್ ರಸ್ತೆ ಅಲ್ಲಿನ ಪುಲಿಕಾಟ್ ನದಿ ಉಕ್ಕಿ ಹರಿತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ ಇದೆಲ್ಲದರ ಮಧ್ಯೆ ಸಮುದ್ರ ಪ್ರಕ್ಷುಬ್ಧವಾಗಿದೆ ಉತ್ತರ ಚೆನ್ನೈನಲ್ಲಿ ಬಂಗಾಳ ಕೊಲ್ಲಿ ಪ್ರಕ್ಷುಬ್ಧವಾಗಿದ್ದು ಭಾರಿ ಗಾಳಿಯೊಂದಿಗೆ ಅಲೆಗಳು ರಸ್ತೆಗೆ ಬಂದು ಅಪ್ಪಳಿಸ್ತಾರೆ